ಸಮಸಮಾಜದ ನಿರ್ಮಾಣಕ್ಕಾಗಿ ಮತ್ತು ಎಲ್ಲ ವರ್ಗಗಳ ಜನರ ಅಭ್ಯುದಯಕ್ಕಾಗಿ ರಾಜ್ಯದಲ್ಲಿ ನೂತನ ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಯುವ ಮುಖಂಡ ಸರ್ಜಾಪುರ ಹರ್ಷವರ್ಧನ್ ಅವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು. ನನ್ನ ಹೆಸರು ಹರ್ಷವರ್ಧನ್ ಎಸ್ ಎ, ಸರ್ಜಾಪುರ, ಅಂಬೇಡ್ಕರ್ ಕಾಲೋನಿ ನಿವಾಸಿ. ಚಂಬಾರರ ಜನಾಂಗದಲ್ಲಿ ಹುಟ್ಟಿದಂತಹ ನಾನು ನ್ಯೂ ಬಾಲಕ್ ಇಂಗ್ಲಿಷ್ ಸ್ಕೂಲ್ ಸರ್ಜಾಪುರ ಇಂಗ್ಲಿಷ್ ಮೀಡಿಯಮ್ಮಲ್ಲಿ 7ನೇ ತರಗತಿವರೆಗೂ ವಿದ್ಯಾಭ್ಯಾಸವನ್ನು ಮಾಡಿರುತ್ತೇನೆ. ಎಸ್ ವಿ ಪಿ ಎಚ್ ಎಸ್ ಸರ್ಜಾಪುರ ಸ್ಕೂಲಿನಲ್ಲಿ ನನ್ನ ಪ್ರೌಢ ಶಿಕ್ಷಣವನ್ನು ಮುಗಿಸಿರುತ್ತೇನೆ. ವಿಜಯ ಜೂನಿಯರ್ ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಸಿ ಪಿ ಸಿ ಎಂ ಬಿ ಸೈನ್ಸ್. ನಾನು ಚಿಕ್ಕ ವಯಸ್ಸಿನಿಂದಲೂ ಓದೋದ್ರ ಮೇಲೂ ಅಷ್ಟು ಕಾಳಜಿ ಇಂಟ್ರೆಸ್ಟು ಏನ್ರ ಮೇಲೂ ಇರಲಿಲ್ಲ. 7th ಸ್ಟ್ಯಾಂಡರ್ಡ್ವರೆಗೂ ಟಾಪ್ ಕ್ಲಾಸ್ ಸ್ಟೂಡೆಂಟ್. ನಾನು 8ನೇ ಕ್ಲಾಸಲ್ಲಿ 3 ಮೆಡ್ಲು, ಸ್ಟೇಟ್ ಮೆಡ್ಲು ನಾನು ಆಡ್ತಾಯಿದ್ದೆ. ಅದರಲ್ಲೂ ಒಂದು ಅಷ್ಟೊಂದು ಪರಿಪಕ್ವವಾಗಿ ಆಡೋಕ್ಕಾಗೋದಿಲ್ಲ, ಆದರೆ ಇಂಗ್ಲೀಷ್ ಹಾಡುಗಳನ್ನು ಜಾಸ್ತಿ ಆಡ್ತಾಯಿದ್ದೆ. ನಾನು ಆವತ್ತಿಂದನೂ ಕಮ್ಯುನಿಸ್ಟ್ ಸಿದ್ಧಾಂತದಲ್ಲಿ ಬಹಳ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವನು. ಒಂದು ಸರಿ ನಾನು ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಆಂಡ್ರೈನ್ ಫಿಲಾಸಫಿ ಅಂತ ಒಂದು ಬುಕ್ ಓದಿದೆ. ಆವತ್ತು ನಾನು ಎಜುಕೇಷನ್ ಬಿಟ್ಟವನು. ಇವತ್ತವರೆಗೂ ಆಂಡ್ರೈನ್ ಫಿಲಾಸಫಿ, ಫ್ರೆಡ್ರಿಕ್ ನೀಶೆ ಫಿಲಾಸಫಿ, ಶಾರ್ಪನ್ ಓವರಾಲ್ ಫಿಲಾಸಫಿ, ಬುದ್ಧಿಸಮ್ ಫಿಲಾಸಫಿ, ಎಲ್ಲ ಜಾತಿ ಜನಾಂಗದ ಕಷ್ಟಗಳನ್ನು ತಿಳ್ಕೊಂಡು ಎಲ್ಲರ ಒಂದು ಸಮೃದ್ಧಿಗಾಗಿ ಏಳಿಗೆ ಆಗಬೇಕಂತ ಆವತ್ತಿಂದ ಎಜುಕೇಷನ್ ಬಿಟ್ಬಿಟ್ಟೆ. ನನ್ನ ದೃಷ್ಟಿಯಲ್ಲಿ ಎಜುಕೇಷನ್ ಅನ್ನೋದು ಅದು ಒಬ್ಬರ ಆಧಾರದ ಒಬ್ಬರ ನಾಲೆಡ್ಜ್ ಮೇಲಿರುತ್ತೆ. ಇವಾಗ ಇಂಜಿನಿಯರಿಂಗ್ ಒಂದು 5 ವರ್ಷ ಓದ್ಬೇಕು ಅನ್ನೋದಾದರೆ ಕೆಲವ್ರಿಗೆ 10 ವರ್ಷ ಆದರೂ ಓದೋಕ್ಕಾಗಲ್ಲ, ಕೆಲವ್ರಿಗೆ 4 ವರ್ಷ ಆದರೂ ಓದೋಕ್ಕಾಗ, ಕೆಲವ್ರು 6 ತಿಂಗಳು ಸಾಕು, ಕೆಲವ್ರು 3 ತಿಂಗಳು ಸಾಕು. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಎಜುಕೇಷನ್ ಬಿಟ್ಬಿಟ್ಟು ಈ ಸೈಕ್ಯಾಟ್ರಿಕ್ ಏನಿದೆ ಎಲ್ಲ ಥರದ ಜನಗಳನ್ನು ನಾನು ಓದ್ಕೊಂಬಂದೆ. ಆಂಡ್ರೈನ್ ಫಿಲಾಸಫಿಲಿ ಒಂದು ಮಾತು ಹೇಳಿದ್ದಾರೆ, ನಾವು ಎಷ್ಟು ಜನ ಇರ್ತೀವಿ ಅನ್ನೋದು ಮುಖ್ಯ, ನಾವು ಎಷ್ಟು ಜನದ ಸಿದ್ಧಾಂತಗಳ ಜೊತೆ ಸ್ನೇಹ ಮಾಡಿದೀವಿ ಅನ್ನೋದು ಮುಖ್ಯ. ಸೊ ನನಗೇನಂತಂದರೆ ಈ ನನಗೆ ಜೆ ಡಿ ಎಸ್ ಪಾರ್ಟಿ ಅಂದರೆ ಆವಾಗಲಿಂದನೂ ತುಂಬ ಇಷ್ಟನೇ. ಬಿ ಜೆ ಪಿ ಸಿದ್ಧಾಂತಗಳಂದ್ರೆ ನನಗಾಗೋದಿಲ್ಲ. ಸೊ ಐ ಲೈಕ್ ಮೋದಿಜಿ, ಬಟ್ ನನಗೆ ಅವ್ರ ಸಿದ್ಧಾಂತಗಳು ಅನ್ನೋದ್ರ ಮೇಲೆ ಅವ್ರಿಗೆ ಅವ್ರ ನೆಲೆಗಟ್ಟ ಮೇಲೆ ನನಗೆ ಇಷ್ಟ ಇಲ್ಲ. ಅವ್ರ ಚಾ ಮಾರ್ತೀನಿ ಅಂತಾರೆ, ಚಾ ಮಾರ್ತೀನಿ ಅಂತಾರೆ, ಆಮೇಲೆ ಪಕೋಡ ಮಾರಿ ಅಂತಾರೆ, ಆಮೇಲೆ ಚಕ್ರವರ್ತಿ ಸುಲಿಬೆಲೆ ಅಂತವ್ರನ್ನ, ನಮ್ಮ ತೇಜಸ್ವಿ ಸೂರಿ ಅಂತವ್ರನ್ನ, ಆಮೇಲೆ ನಮ್ಮ ಈ ಥರದವ್ರನ್ನೆಲ್ಲ ಕಟ್ಕೊಟ್ಟು ಅವರು ಹರ ಹರ ಮಹಾದೇವ್ ಅಂದರೆ ಹರ ಹರ ಮೋದಿಜಿ, ಇವರು ತೇಜಸ್ವಿಯವರು ಮೈ ಮೋದಿ ಇಸ್ ದಿಟ್, ಮೈ ಮೋದಿ ಇಸ್ ದಟ್, ಮೈ ಮೋದಿ ಇಸ್ ದಿಸ್, ಇಷ್ಟೇ ಅವ್ರು ಮಾತಾಡೋದು. ಅಂದರೆ ನನಗನ್ನಿಸ್ತು ದೇವಸ್ಥಾನಗಳಲ್ಲಿ ದೇವ್ರಿಗಿಂತ ನರೇಂದ್ರ ಮೋದಿ ಅವರಿಗೆ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡ್ತಾಯಿದ್ದಾರೆ. ಆಮೇಲೆ ಇವತ್ತಿರೋ ಸನ್ನಿವೇಶದಲ್ಲಿ ನನಗೆ ಒಂದೇ ಒಂದು ನೋವಿನ ಸಂಗತಿ ಏನಂದರೆ ಎಲ್ಲ ನಮ್ಮ ನಾಯಕರು ಯಾವುದೇ ಒಂದು ಫಿಲಾಸಫಿಲ ಒಂದು ಸಿದ್ಧಾಂತನ ಫಾಲೋ ಯಾರು ಮಾಡ್ತಾಯಿಲ್ಲ. ಅದೇನು ನಾನು ಸುಮ್ಮನೆ ಈ ರಾಜಕೀಯ ಪಾರ್ಟಿ ಕಟ್ತಾ ಇಲ್ಲ, ಒಂದು ಪ್ರಾಣ ಇರೋವರೆಗೂ ನನಗೆ ಎಷ್ಟು ಆಯುಷ್ ಇರುತ್ತೋ ಅಷ್ಟವರೆಗೂ ನಾನು ಈ ರಾಜಕೀಯ ಪಾರ್ಟಿನ ಯಾವುದೇ ಪಾರ್ಟಿಲಿ ವಿಲೀನ ಮಾಡಲ್ಲ. ಅದ್ರ ಹೆಸರು ಒಂದು 4-5 ಹೆಸರು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನಿಮ್ಮಂಥ ಮಿತ್ರ ಜೊತೆ ಇನ್ನೂ ಕೂತ್ಕೊಂಡು ಚರ್ಚೆ ಮಾಡೋದಿದೆ, ಯಾಕಂದರೆ ನನಗೇ ಗೊತ್ತು ಅಂತ ನಾನು ಏನೂ ಹೇಳೋದಿಲ್ಲ. ಇನ್ನೂ ಒಂದು ಒಂದು ಚಿಕ್ಕ ಹೆಜ್ಜೆ ಹೇಳ್ತಾ ಇದ್ದೀನಿ, ನೀವು ಎಂತೆಂಥ ದೊಡ್ಡ ರಾಷ್ಟ್ರೀಯ ನಾಯಕರನ್ನ, ರಾಜ್ಯದ ನಾಯಕರನ್ನ, ಕಾಲೋನಿಯಲ್ಲಿ ಒಂದು ಎಲ್ಲರನ್ನೂ ಒಂದು ಇಂಟರ್ವ್ಯೂ ಮಾಡಿರ್ತಕ್ಕಂಥವ್ರು. ಇವತ್ತು ನಾನು ನಿಮ್ಮ ಮುಂದೆ ಸಣ್ಣವನು, ನನಗೇನು ಗೊತ್ತಿಲ್ಲ, ನನಗೆ ಯಾವಾಗಲೇನು ಗೊತ್ತಿಲ್ಲ ಅನ್ಸೋದಾಗ ನಾನು ಎಷ್ಟು ಓದ್ಕೊಂಡು ಹೋದ್ನೋ ಆಳಕ್ಕೆ ಹೋದವರೆಗೂ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅನ್ಸೋಕೋಗ್ಬಿಟ್ಟಾಗ ಎಷ್ಟೋ ಗೊತ್ತಾಗಬೇಕಲ್ಲ, ಇನ್ನೂ ನನಗೆ ಇನ್ನೂ ತಿಳ್ಕೊಬೇಕಲ್ವಾ ತಿಳ್ಕೊಬೇಕಲ್ಲ ಅಂತ ಅದೊಂದು ಹೊಟ್ಟೆ ಹಸಿದೆ ನನಗೆ. ನನಗೆ ಊಟಕ್ಕಿಂತ ನಾಲೆಡ್ಜೇ ಇಷ್ಟ. ಸೊ ನಾನು ಒಂದು ಡಿಫ್ರೆನ್ಸ್ ಹೇಳ್ತೀನಿ, ನಾಲೆಡ್ಜ್ ಅನ್ನೋದು ಅಕ್ಯುಮುಲೇಷನ್ ಆಫ್ ದ ಫ್ಯಾಕ್ಟ್ಸ್, ಸೊ ಇಂಟೆಲಿಜೆನ್ಸ್ ಅನ್ನೋದು ದ ಕೇಪಬಿಲಿಟಿ ಆಫ್ ಅನಲೈಸಿಂಗ್. ಸೊ ಹೂ ಈಸ್ ದ ಜೀನಿಯಸ್ ಇಲ್ಲಿ ಪರ್ಟಿಕ್ಯುಲರ್ ಕಂಟೆಸ್ಟಲ್ಲಿ, ಹೂ ಈಸ್ ದ ಜೀನಿಯಸ್? ದ ಜೀನಿಯಸ್ ಈಸ್ ಒನ್ ಹೂ ಅನಲೈಸಸ್ ದ ಅಕ್ಯುಮುಲೇಷನ್ ಆಫ್ ಫ್ಯಾಕ್ಟ್ಸ್ ವಿಚ್ ಹ್ಯಾಸ್ ಅಬ್ಸರ್ವ್ ಆಲ್ ದೀಸ್ ಇಯರ್ಸ್ ಅಂಡ್ ಈ ಸೆಟ್ಸ್ ಅ ಪಾತ್ ಟು ದ ಫ್ಯೂಚರ್ ಜನರೇಷನ್. ಅದು ಜೀನಿಯಸ್. ಅಂದರೆ ಐ ಆಮ್ ನಾಟ್ ಅ ಜೀನಿಯಸ್. ನನಗೆ ಸಮೃದ್ಧವಾದ ಕರ್ನಾಟಕ ನೋಡಬೇಕು, ನಾನು ಸಮೃದ್ಧವಾದ ಭಾಷೆ ನೋಡಬೇಕು. ಇವತ್ತು ಬಿ ಜೆ ಪಿಯವರು ಹಿಂದಿ ಭಾಷೆ ಹೇಳ್ತಾ ಇದ್ದಾರೆ, ನನ್ನ ತಾಯಿಗೆ ಇಂಗ್ಲೀಷ್ ಗೊತ್ತಿಲ್ಲ, ನಾನು ನಮ್ಮ ಮನೆ ಮುಂದೆ ನಾನು ಹಾಕ್ಕೊಳ್ಳ? 100 ರೂಪಾಯಿ ಯಾರಿಗೆ ಬೇಕು? ಚರಿತ್ರೆ ಇಲ್ದಿರೋ 224 ಶಾಸಕರನ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಕಣಕ್ಕೆ 2023 ವಿಧಾನಸಭಾ ಚುನಾವಣೆ ಕ್ಷೇತ್ರಗಳಲ್ಲಿ. ಎಲ್ಲ ನನ್ನ ಕರ್ನಾಟಕದ ಬಂಧುಗಳಿಗೆ ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಧೈರ್ಯವಾಗಿ ಬನ್ನಿ. ಜಾಸ್ತಿ ದುಡ್ಡಿದೆ ನನ್ನ ಹತ್ರ, ಪಾರ್ಟಿ ಟಿಕೆಟ್ ಕೊಡ್ತಾರಂದರೆ ದಯವಿಟ್ಟು ಯಾರೂ ಬರಬೇಡಿ.
ಒಂದು ಸಂಘಟನೆ ಶಕ್ತಿ ಇರೋನಿಗೆ 100 ರೂಪಾಯಿ ಕೊಟ್ಬಿಟ್ಟು ಪಾರ್ಟಿಗೆ ಸೇರು, ನಾನು ದುಡ್ಡು ಕೊಡ್ತೀನಿ ಇಲ್ವಾ ಸೆಕೆಂಡ್ರಿ, ಎಲ್ಲ ಮುಂದಿನ ದಿನಗಳು ಕುತ್ಕೊಂಡು ಚರ್ಚೆ ಮಾಡೋಣ. ನಮ್ಮ ಸುಧಾಮೂರ್ತಿ ಅವರಿದ್ದಾರೆ, ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ, ಅವ್ರ ಹತ್ರ ಎಲ್ಲ ಹೋಗಿ ಚರ್ಚೆಗೆ ಕುತ್ಕೊತೀನಿ, ಅವ್ರ ವಿಚಾರಗಳನ್ನೆಲ್ಲ ನಾನು ಅರ್ಥ ಮಾಡ್ಕೊತೀನಿ. ನಾನು ಹೋಗಿ ಮೀಟ್ ಆದರೆ ಒಂದು 4 ಜನದತ್ರ ಒಂದು ಎನಿಮಿಟಿ ಅನ್ನೋರ ಹತ್ರ ನಾನು ಹೋಗಿ ಕಲ್ತ್ಕೊಳ್ಳೋಕೆ ಹೋಗ್ತೀನಿ. ಆವತ್ತು ನನಗೆ ಕಲಿಯೋದೇ ಒಂದು ಹ್ಯಾಬಿಟ್, ನನಗೆ ದುಡ್ಡು ಆಮೇಲೆ ಇದು ಐಶ್ವರ್ಯ ಎಲ್ಲ ನಶ್ವರ, ನನಗೆ ನಾನು ಯಾವತ್ತೂ ಕಷ್ಟ ನಂಬ್ತೀನಿ. ನಾನು ಇವಾಗ ಪಾರ್ಟಿ ಕಟ್ತೀನಿ, ಇನ್ನು 224 ಕ್ಷೇತ್ರದಲ್ಲಿ ನಿಲ್ಲಿಸ್ತೀನಿ ಅಂದರೆ ನಾನು ಕಷ್ಟ ಬಿಡೋಕ್ಕೆ ಬರ್ತಾ ಇಲ್ಲ, ನಾನು ಓಟ್ ಭಿಕ್ಷೆ ಕೇಳಲ್ಲ. ಯಾಕಂದ್ರೆ ನಾನು ನಿಮ್ಗೆ ಸಹಾಯ ಮಾಡೋಕೆ ಬಂದು ನಿಮ್ಮನ್ನ ಯಾಕೆ ಭಿಕ್ಷೆ ಕೇಳಲಿ? ನಿಮಗೆ ನಾನು ಸಹಾಯ ಮಾಡೋಕ್ಕೆ ಬರ್ತೀನಿ ಅಂದಾಗ ನೀವು ನನಗೆ ಬಾಗಲು ತೆಗೆದ್ರೆ, ನನಗೆ ಓಟ್ ಹಾಕಿದ್ರೆ, ನಿಮ್ಮ 5 ವರ್ಷದಲ್ಲಿ ನಿಮ್ಮ ಮಕ್ಕಳು ಒಂದು ಬಡತನ ನೀಗಬೇಕಂದ್ರೆ ಆ ಮನೇಲಿ ಒಂದು IAS ಆಫೀಸರ್ ಇರಬೇಕು, ಒಂದು ಪೊಲೀಸ್ ಆಫೀಸರ್ ಇರಬೇಕು, ಒಂದು ಡಾಕ್ಟರ್ ಇರಬೇಕು. ಕರ್ನಾಟಕದಲ್ಲೆಲ್ಲ ಈ ಥರ ವ್ಯವಸ್ಥೆ ನಾನು ಮಾಡೋಕ್ಕೆ ಮುಂದಾಗಿದ್ದೀನಿ, ಎಲ್ಲ ಬರಿತಾ ಇದ್ದೀನಿ, ಓದ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಪಕ್ಷ ವಿಲೀನ ಆಗೋದಿಲ್ಲ, ನನ್ನ ಪ್ರಾಣ ಇರೋವರೆಗೂ ಆಗೋದಿಲ್ಲ. ದಯವಿಟ್ಟು March 30 ಎಲ್ಲ ನಮ್ಮ ಮೀಡಿಯಾ ಮಿತ್ರರು ಎಲ್ಲರನ್ನು ಕರೆಸ್ತೀನಿ, ಎಲ್ಲರ ಹತ್ರ ಒಂದು ವೇದಿಕೆ ಇಡ್ತೀನಿ. ಆಮೇಲೆ ನಾನು March 30 ಪ್ರತಿಯೊಂದು ಕಾಲೇಜಲ್ಲಿ ಒಂದು ಸಂವಾದ ಇಡ್ತೀನಿ. ಇಡೀ 224 ಕ್ಷೇತ್ರಗಳಲ್ಲಿ ಒಂದು ಪ್ರೈಮರಿ ಸ್ಕೂಲಿಂದ ಹಿಡಿದು ಇಂಜಿನಿಯರಿಂಗ್ ಕಾಲೇಜ್ವರೆಗೂ, ಮೆಡಿಕಲ್ ಕಾಲೇಜ್ವರೆಗೂ ಎಲ್ಲ ಕಡೆ ಹೋಗ್ತೀನಿ. ಅಲ್ಲೇ ಕಲ್ತ್ಕೊಂಡು ಬರ್ತೀನಿ, ಒಂದು ಪ್ರಣಾಳಿಕೆ ಸಿದ್ಧ ಮಾಡ್ತೀನಿ. ಆ ಪ್ರಣಾಳಿಕೆ ಒಂದು ಬೈಬಲ್, ಒಂದು ಕುರಾನ್, ಒಂದು ಕ್ರಿಶ್ಚಿಯಾನಿಟಿ ಎಲ್ಲ ಸಂಬಂಧಪಟ್ಟಿದ್ದಂಥ ಬೈರಾನ್ ಇದೊಂದು ಪ್ರಣಾಳಿಕೆ, ಅದೇ ನನ್ನ ಜೀವನ. ಎತ್ತಿಟ್ಟಮೇಲೆ ನಾನು ಅಕಸ್ಮಾತ್ ಏನಾದರೂ CM ಆದರೆ, ಇಲ್ಲ ಯಾವುದಾದ್ರೂ ಒಂದು MLA ಆದರೆ ಹಿಂಗೆ ಹೋಗ್ತೀನಿ, ಕೈ ಎತ್ತರಮ್ಮ ಸೇರಿದ್ಯಾ ಸೇರಿದ್ಯಾ ಸೇರಿದೆ ಅಂತ ಕೇಳಿದ್ದೀನಿ. ಯಾವುದಾದ್ರೂ ಒಂದು ಕೈ ಹಿಂಗೆ ಮೇಲೆ ಎತ್ತರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಸಸ್ಪೆಂಡ್ ಮಾಡ್ತೀನಿ. ಈ ಜೀವನ ಎಲ್ಲ ಹೋದ್ಮೇಲೆ I am ಲಿವಿಂಗ್ ಈ ಲೈಫಲ್ಲೆಲ್ಲ ನಾನು ಇದ್ದಂಗೆ. ಸೊ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ I am ಲಿವಿಂಗ್ ಇನ್ ದೇರ್ ಕ್ಯಾರೆಕ್ಟರ್ಸ್. ಇವರೆಲ್ಲ ಇನ್ಸ್ಪಿರೇಷನ್ ನನಗೆ. March 30 ನಾನು ಸ್ಥಳನ ಫಿಕ್ಸ್ ಮಾಡಿ ನಿಮಗೆಲ್ಲ ಹೇಳ್ತೀನಿ.